ಖಂಡಿತ ಇದು ಈ ವರ್ಷದ್ದು ಅಥವಾ ಈ ಟೈಮ್ದು ಪ್ರಾಬ್ಲಮ್ ಅಲ್ಲ, ಹಲವು ವರ್ಷಗಳಿಂದ ಈ ಪ್ರಾಬ್ಲಮ್ ಇದ್ದೇ ಇದೆ. ಮುಖ್ಯವಾಗಿ ದೊಡ್ಡ ಫಿಲ್ಮ್ ಅಂದರೆ ಏನು, ದರ್ಶನ್ ಆ್ಯಕ್ಟ್ ಮಾಡಿದ ಸಿನಿಮಾ ಅಂತೇಳಿಯ, ಯಶ್ ಆ್ಯಕ್ಟ್ ಮಾಡಿದ ಸಿನಿಮಾ ಅಂತೇಳಿಯ, ಅಥವಾ ಸುದೀಪ್, ಶಿವಣ್ಣ, ಗಣೇಶ್, ಹೇಗೆ ಹೇಳೋದು? ದೊಡ್ಡ ಸಿನಿಮಾ ಅಂತ ಹೇಳಲಿಕ್ಕಾಗಲ್ಲ. 1 ಕೋಟಿ ಸಿನಿಮಾ 100 ಕೋಟಿ ಬಚ್ಬೋದು, 100 ಕೋಟಿ ಸಿನಿಮಾ 20 ಕೋಟಿನೇ ಬಚ್ಬೋದು. ಸೊ ಅದರಿಂದ ಇಲ್ಲಿ ಸ್ಟಾರ್ ಯಾವುದಂದರೆ ಇವರು ಯಾರು ಸ್ಟಾರ್ಗಳಲ್ಲ. ಮುಂಗಾರು ಮಳೆ ಬರುವವರೆಗೆ ಗಣೇಶ್ ಸ್ಟಾರಲ್ಲ, ಮುಂಗಾರು ಮಳೆ ಬಂದಮೇಲೆ ಗಣೇಶ್ ಸ್ಟಾರ್ ಅಂದರೆ ಒಂದು ಸಿನಿಮಾ ಹಿಟ್ಟಾದಮೇಲೆ. ಮೆಜೆಸ್ಟಿಕ್ ಬರುವಾಗ ದರ್ಶನ್ ಸ್ಟಾರ್ ಆಗಿರಲಿಲ್ಲ, ದುನಿಯಾ ಬರುವಾಗ ಬರುವ ಟೈಮ್ನಲ್ಲಿ ವಿಜಯ್ ಸ್ಟಾರ್ ಆಗಿರಲಿಲ್ಲ, ಅದೇ ರೀತಿ ಹುಚ್ಚ ಬರುವ ಟೈಮ್ನಲ್ಲಿ ಸ್ಟಾರ್ ಆಗಿರಲಿಲ್ಲ ಸುದೀಪ್. ಸೊ ಇವರು ಸ್ಟಾರ್ ಆಗಿರೋದು ಅದರ ಕಂಟೆಂಟಿಂದಾಗಿ, ಸಿನಿಮಾದ ಕಂಟೆಂಟಿಂದಾಗಿ. ಸೊ ಅದು ಏನಾಗ್ತದೆ ಅಂದರೆ ಇದ್ದಕ್ಕಿದ್ದಾಗ ಒಂದು ಸಿನಿಮಾ ಹಿಟ್ಟಾಯಿತು ಅಂತ ಹೇಳಿದರೆ ಅದು ಸ್ಟಾರಿಗೆ ಹೆಸರು ಬಂದುಬಿಡ್ತದೆ. ಬಟ್ ಪುಟ್ಟಣ್ಣ ಕಣಗಾಲ್ ಕಾಲದಲ್ಲಿ ಹಾಗಿರಲಿಲ್ಲ, ಅದು ಡೈರೆಕ್ಟರ್ ಸಿನಿಮಾ ಆಗಿರ್ತು. ಮುಖ್ಯವಾಗಿ ಈ ಬಂಗಾರದ ಮನುಷ್ಯ ತಗೋಬೋದು, ವಿಷ್ಣುವರ್ಧನ್ ಸಿನಿಮಾ, ನಾಗರಾವ್ ಬಂದಾಗ ವಿಷ್ಣುವರ್ಧನ್ ಏನಾಗಿದ್ರು, ರಾ ಪುಟ್ಟಣ್ಣ ಅವರನ್ನು ಸೆಲೆಕ್ಟ್ ಮಾಡಿದಾಗ ತುಂಬ ರಾ ಆದ ನಟ, ಅವರ ಸಿನಿಮಾಕ್ಕೆ ಅಂಥದ್ದೇ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು, ವಿಷ್ಣುವರ್ಧನ್ ಆಯ್ಕೆ ಆದರು. ನಾಗರ ಹೊಳೆ ಬಂದಾದ ಮೇಲೆ ಅಂಬರೀಷ್ ಸ್ಟಾರ್ ಆದರು. ಹೀಗೆ ಆದ್ದರಿಂದ ಈ ದೊಡ್ಡ ಸಿನಿಮಾ ಅಂತ ಇಲ್ಲ, ದೊಡ್ಡ ಸಣ್ಣ ಸಿನಿಮಾ ಅಂತ ಇಲ್ಲ, ಒಂದು ಒಳ್ಳೆ ಸಿನಿಮಾ ಮತ್ತು ಕೆಟ್ಟ ಸಿನಿಮಾ ಅಂತೇಳಿ ಅಷ್ಟೇ. ಈಗ ಇರೋದು ಒಳ್ಳೆ ಸಿನಿಮಾನ ಜನ ಯಾಕೆ ನೋಡಲ್ಲ, ನೋಡೇ ನೋಡ್ತಾರೆ. ಈಗ ಬರ್ತಿರುವ ಸೋಲ್ತಿರುವ ಸಿನಿಮಾಗಳು ಏನಂದರೆ ಕೆಟ್ಟ ಸಿನಿಮಾ, ಕಂಟೆಂಟ್ಸ್ ಏನಿಲ್ಲ ಅದರಲ್ಲಿ, ಕತೆ ಬಗ್ಗೆ ಗಮನ ಕೊಡಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಯಾವ ವರ್ಷದಲ್ಲಿ ಇದನ್ನು ಈ ಸಿನಿಮಾ ಬಿದ್ದು ಹೋಗ್ತಾ ಇದೆಯೋ, ಸಿನಿಮಾ ಫ್ಲಾಪ್ ಆಗ್ತಾ ಇದೆಯೋ ಆವಾಗೆಲ್ಲ ಇಂಥ ಒಂದು ಸಮಸ್ಯೆ ಬಂದೇ ಬರ್ತದೆ. ಈಗ ಬಂದಿದೆ ಒಂದು ರೀತಿಯಲ್ಲಿ ಹೌದು, ಮತ್ತೊಂದು ರೀತಿಯಲ್ಲಿ ಅಲ್ಲ. ಈ ಡ್ಯಾನ್ಸ್ ಮಾಡಲಿಕ್ಕೆ ಬಾರದವರು ಸ್ಟೇಜು ಚೆನ್ನಾಗಿಲ್ಲ, ಆ ಕಾರಣಕ್ಕೆ ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರಲ್ಲ ಅಂತೇಳಿ ಹೇಳಿದಾಗೆ, ಅಡುಗೆ ಮಾಡಲಿಕ್ಕೆ ಬರದವರು ಅಡುಗೆ ರೂಮೇ ಸರಿ ಇಲ್ಲ ಅಂತ ಹೇಳಿದಾಗೆ, ಸಿನಿಮಾ ಮಾಡಲಿಕ್ಕೆ ಬರದವರು ಇಂಥ ಸಬೂಬೆಲ್ಲ ಕೊಡ್ತಾ ಹೋಗ್ತಾರೆ. ಈಗ ಒಬ್ಬ ಹಳ್ಳಿಯಿಂದ ಬರ್ತಾನೆ, 1 ಎಕರೆ ತುಂಬ ಸಿಕ್ಕಾಪಟ್ಟೆ ಜಮೀನು ಇರ್ತದೆ ಅವನಿಗೆ, 1 ಎಕರೆ ಅವನಿಗೇನೂ ಅಲ್ಲ, 1 ಎಕರೆ 2 ಎಕರೆ ಮಾರ್ಬಿಡ್ತಾನೆ, 1 ಕೋಟಿ ದುಡ್ಡು ತೊಗೊಂಡು ಬರ್ತಾನೆ ಅಂತ ಇಟ್ಕೊಳ್ಳಿ. ಬೆಂಗಳೂರಿಗೆ ಬರ್ತಾನೆ, ಬಂದು ಒಂದು ಸಿನಿಮಾ ಮಾಡ್ತಾನೆ, ಆ ಸಿನಿಮಾ ಬಗ್ಗೆ ಅವನಿಗೆ ಗಮನ ಏನಿಲ್ಲ, ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡಿಬಿಡ್ತಾನೆ. ಅವನ ಗಮನ ಇರೋದು ಪೂರ್ತಿ ಪ್ರಚಾರದ ಕಡೆಗೆ. 1 ಕೋಟಿ ಇನ್ವೆಸ್ಟ್ ಮಾಡಿ ನೀವು ಯಾವುದೇ ಕನ್ನಡ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದರೆ ಆ ಮಟ್ಟಿಗೆ ಪಬ್ಲಿಸಿಟಿ ಸಿಗಲ್ಲ ಅವನಿಗೆ. 1 ಸಿನಿಮಾಕ್ಕೆ 1 ಕೋಟಿ ಖರ್ಚು ಮಾಡಿ ಅದರಿಂದ ಪಬ್ಲಿಸಿಟಿ ಇದೆಯಲ್ಲ, ಸಿಗುವಂಥ ಪಬ್ಲಿಸಿಟಿ ಅದು 100 ಕೋಟಿಗೆ ಸಮ. ಆದ್ದರಿಂದ ಈ ಏನೇನೋ ಕೆಲಸಕ್ಕೆ ಬಾರದು, ಅವನು ಪ್ಯಾಷನ್ ಇಲ್ಲ, ಸಿನಿಮಾ ಮೇಲೆ ಪ್ರೀತಿ ಇಲ್ಲ, ಸುಮ್ಮನೆ ಬಂದು ಕ್ರೇಜಿಗಾಗಿ ಶೋಕಿಗಾಗಿ ಬಂದು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಅನಿಸೋದು.